ಜನವರಿಯಿಂದ ರಾಜ್ಯದಲ್ಲಿ ಸರಣಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ ಸಂಸತ್ ಅಧಿವೇಶನ ಬೆನ್ನಲ್ಲೇ ರಾಜ್ಯಕ್ಕೆ ಕೇಂದ್ರ ನಾಯಕರ ದಂಡೆ ಆಗಮಿಸುತ್ತೆ ಕರ್ನಾಟಕಕ್ಕೆ ರಕ್ಷಣಾ ಸಚಿವರ ಹಾದಿಯಾಗಿ ರಾಜನಾಥ್ ಸಿಂಗ್ ಅವರ ಹಾದಿಯಾಗಿ ಬರ್ತಾರೆ ಚುನಾವಣಾ ರೂಪುರೇಷೆಗಳ ಬಗ್ಗೆ ತಯಾರಿಗಳನ್ನ ಮಾಡ್ಕೊಳ್ತಾರೆ ಕೆಲ ಕೇಂದ್ರ ನಾಯಕರು ಹಾಗೆ ರಾಜ್ಯ ನಾಯಕರಿಗೆ ಜವಾಬ್ದಾರಿಯನ್ನ ಕೊಡ್ಲಾಗತ್ತೆ ಹಾಗಾದ್ರೆ ಯಾವ್ಯಾವ ನಾಯಕರಿಗೆ ಯಾವ್ಯಾವ ರೀತಿ ಜವಾಬ್ದಾರಿಗಳನ್ನ ಕೊಡ್ಲಾಗತ್ತೆ ಜನವರಿಯಿಂದ ಸರಣಿ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಎಲೆಕ್ಷನ್ ಗೆ ಇನ್ನೇನು ಕೆಲವೇ ತಿಂಗಳು ಮಾತ್ರ ಬಾಕಿ ಇರೋದ್ರಿಂದ ಈಗಲಿಂದ ತಯಾರಿಗಳಾಗಬೇಕು ಕೇಂದ್ರ ನಾಯಕರಿಗೆ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ ಕೇಂದ್ರ ನಾಯಕರಾಗಿರುವಂತಹ ರಾಜನಾಥ್ ಸಿಂಗ್ ಜೈಶಂಕರ್ ಅವರು ಪಿಯೂಷ್ ಗೋಯಲ್ ಅವರು ಭೂಪೇಂದ್ರ ಯಾದವ್ ಈ ಪ್ರಮುಖ ನಾಯಕರುಗಳಿಗೆ ಕೇಂದ್ರದ ನಾಯಕರುಗಳಿಗೆ ರಾಜ್ಯದ ಜವಾಬ್ದಾರಿಗಳನ್ನ ಕೊಡೋದು ಇಂತಿಂತ ವಿಚಾರಗಳನ್ನ ನೀವು ಹ್ಯಾಂಡಲ್ ಮಾಡಬೇಕು ಅಥವಾ ಈ ರೀತಿಯಾಗಿ ಡೈರೆಕ್ಷನ್ಗಳನ್ನು ಕೊಡಬೇಕು ಕಾಲ ಕಾಲಕ್ಕೆ ರಾಜ್ಯದ ಬೆಳವಣಿಗೆಗಳನ್ನ ನೀವೆಲ್ಲರೂ ಕೂಡ ಪರಿಶೀಲಿಸಬೇಕು ಅನ್ನೋದು ಬಿಜೆಪಿಯ ಹೈಕಮಾಂಡ್ ಕೇಂದ್ರ ನಾಯಕರಿಗೆ ಹೊರಿಸಿರುವಂತಹ ಹೊಣೆಗಾರಿಕೆ ಇದು ಕಾಲ್ ಕಾಲಕ್ಕೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಕರೆಕ್ಟ್ ಆಗಿ ನಾವು ಅಂದ್ಕೊಂಡಿರೋ ರೀತಿಯಲ್ಲಿ ಬೆಳವಣಿಗೆಗಳಾಗ್ತಾ ಇದೆಯಾ ಸೊ ಟೈಮ್ ಟು ಟೈಮ್ ಜನರ ನಾಡಿ ಮಿಡಿತ ಹಿಂಗಿದೆ ಕಾಂಗ್ರೆಸ್ನವರು ಏನು ಪ್ಲಾನ್ ಗಳನ್ನ ಮಾಡ್ಕೊಳ್ತಿದ್ದಾರೆ ವಿರೋಧ ಪಕ್ಷವಾಗಿ ಸೊ ಎಲ್ಲ ವಿಚಾರಗಳನ್ನ ಅವರು ಅಪ್ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು ರಾಜ್ಯ ನಾಯಕರಿಗೆ ಕೆಲವೊಂದಿಷ್ಟು ಡೈರೆಕ್ಷನ್ ಕೊಡ್ಬೇಕು ನಿರ್ದೇಶನಗಳನ್ನ ನೀವು ಹಿಂಗ್ ಮಾಡಿ ಈ ರಾಜ್ಯ ನಾಯಕರು ಈ ರೀತಿಯಾಗಿ ಮಾಡಿ ಅಥವಾ ಈ ಈ ಭಾಗದವರು ಈ ರೀತಿಯಾಗಿ ಸ್ಟ್ರಾಟಜಿಗಳನ್ನ ಪ್ಲಾನ್ ಮಾಡ್ಕೊಳ್ಳಿ ಹಿಂಗೆ ಕೇಂದ್ರ ನಾಯಕರು ರಾಜ್ಯ ನಾಯಕರಿಗೆ ಕೆಲವೊಂದಿಷ್ಟು ಮಾರ್ಗಗಳನ್ನ ಅಥವಾ ಡೈರೆಕ್ಷನ್ ಅನ್ನ ಕೊಡುವಂಥದ್ದು ಇನ್ನು ಕೇಂದ್ರ ಸಚಿವರನ್ನ ರಾಜ್ಯಕ್ಕೆ ಕಳುಹಿಸಿ ಕಾರ್ಯಕ್ರಮಗಳನ್ನ ಮಾಡಬೇಕು ಸೊ ಇದು ಆಬ್ವಿಯಸ್ಲಿ ಎಲೆಕ್ಷನ್ ಹತ್ರ ಬರುವಂತಹ ಲಾಸ್ಟ್ ಮೂಮೆಂಟ್ ಗಳಲ್ಲಾಗುತ್ತೆ ಕೇಂದ್ರ ನಾಯಕರು ಪ್ರಧಾನಿ ಮೋದಿಯೇ ಆಗಮಿಸ್ತಾರೆ ಎಂದಾಗ ಇನ್ನು ಕೇಂದ್ರ ಸಚಿವರನ್ನ ಕೂಡ ರಾಜ್ಯಕ್ಕೆ ಆಗಾಗ ಕಳಿಸಿ ಅವರ ಕಡೆಯಿಂದ ಭಾಷಣಗಳನ್ನ ಮಾಡಿಸಿ ಅವರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಕೇಂದ್ರದ ಯೋಜನೆಗಳನ್ನ ಜನರ ಮನಸ್ಸಿಗೆ ರೀಚ್ ಆಗೋ ನಿಟ್ಟಿನಲ್ಲಿ ಹೇಳಬೇಕು ಈ ಲೋಕಸಭಾ ಕ್ಷೇತ್ರಗಳ ಆಧಾರದ ಮೇಲೆ ರಾಜ್ಯ ನಾಯಕರನ್ನ ನಿಯಂತ್ರಿಸುವಂತಹ ಕಾರ್ಯ ಮಾಡಬೇಕು ಈಗ ಕೇಂದ್ರ ನಾಯಕರಿದ್ದಾರೆ ಆಯಾ ಯಾ ಲೋಕಸಭಾ ಕ್ಷೇತ್ರಗಳ ಆಧಾರದ ಮೇಲೆ ಸೊ ಯಾರ್ಯಾರಿಗೆ ಯಾವ್ಯಾವ ಕ್ಷೇತ್ರಗಳು ಬರುತ್ತೋ ಆ ಕ್ಷೇತ್ರದ ರಾಜ್ಯ ನಾಯಕರನ್ನ ಪರಿಗಣನೆ ತೆಗೆದುಕೊಂಡು ಅವರಿಗೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಕೊಡೋದು ನಿಮ್ಮ ವಿಚಾರದಲ್ಲಿ ಅಥವಾ ನಿಮ್ಮ ಅಂಡರ್ನಲ್ಲಿ ಈ ರೀತಿಯಾಗಿ ಹೋಗಬೇಕು ಅಂತ ಹೇಳಿ ಗೈಡ್ ಮಾಡೋದು ಮತ್ತಷ್ಟು ಮಾಹಿತಿಯನ್ನು ಪ್ರತಿನಿಧಿ ಶಬೀರ್ ಜಾಯ್ನ್ ಆಗ್ತಾ ಇದ್ದಾರೆ ಶಬೀರ್ ಇಷ್ಟು ದಿನ ಗುಜರಾತ್ 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 ಅದು ಬಿಟ್ಟರೆ ಬೇರೆ ಏನು ಇರಲಿಲ್ಲ ಈಗ ನೆಕ್ಸ್ಟ್ ಕರ್ನಾಟಕವನ್ನ ಬಹಳ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಬಿಜೆಪಿ ಹೈಕಮಾಂಡ್ ಆ ನಿಟ್ಟಿನಲ್ಲಿ ಏನೆಲ್ಲ ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದೆ ಅವರ ಸ್ಟ್ರಾಟಜಿ ಏನು ಶ್ರುತಿ ಹಿಮಾಚಲ್ ಪ್ರದೇಶ ಮತ್ತೆ ಗುಜರಾತ್ ಚುನಾವಣೆ ಆಗ್ತಿದ್ದಂತೆ ಈಗ ಬಿಜೆಪಿ ಹೈಕಮಾಂಡ್ ನಾಯಕರ ಕಣ್ಣು ಬಿ ಕರ್ನಾಟಕದ ಮೇಲೆ ತಿರುಗಿರುವಂತದ್ದು ಹೇಗಾದರೂ ಮಾಡಿ ಈ ಬಾರಿ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡಬೇಕು ಮತ್ತೆ ಅದು ಸ್ವತಂತ್ರವಾಗಿ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ ಯಾಕೆಂದರೆ ಈ ಹಿಂದೆಯೂ ಕೂಡ ಯಾವತ್ತೂ ಸ್ವತಂತ್ರವಾಗಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತೆ ದಕ್ಷಿಣ ಭಾಗದಲ್ಲಿ ಬಿಜೆಪಿಯನ್ನ ವಿಸ್ತರಣೆ ಮಾಡುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಬಹಳಷ್ಟು ಮುಖ್ಯವಾಗಿರುವಂಥ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಶತಾಯಗತಾಯವಾಗಿ ಈ ಬಾರಿ ಸರಳ ಬಹುಮತವಾದರೂ ನಾವು ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಸಾಕಷ್ಟು ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ ಈ ನಿಟ್ಟಿನಲ್ಲಿ ಕಳೆದ ಏನು ಡಿಸೆಂಬರ್ ಐದನೇ ತಾರೀಕು ದೆಹಲಿಯಲ್ಲಿ ಒಂದು ಸಭೆ ಕೂಡ ನಡೆದಿತ್ತು ಈ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಗಳು ಕೂಡ ಆಗಿದಾವೆ ಬಹಳ ಪ್ರಮುಖವಾಗಿ ಕರ್ನಾಟಕದ ಚುನಾವಣೆಯನ್ನು ಗೆಲ್ಲಕ್ಕೆ ಏನೆಲ್ಲ ಬೇಕು ಮತ್ತೆ ಯಾವ ರೀತಿಯಾದಂತ ತಯಾರಿಗಳು ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳನ್ನು ಮಾಡಿದ್ದಾರೆ ಇವೆಲ್ಲವೂ ಇಂಪ್ಲಿಮೆಂಟೇಶನ್ ಜನವರಿಯಿಂದ ಆಗುತ್ತೆ ಯಾಕೆಂದರೆ ಕೇಂದ್ರ ಸಚಿವರು ಮತ್ತೆ ಬೇರೆ ಪಿ ಹೈಕಮಾಂಡ್ ನಾಯಕರು ಎಲ್ಲರೂ ಕೂಡ ಈಗ ಇಷ್ಟು ದಿನ ಇದು ಗುಜರಾತ್ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ರು ಈಗ ಚಳಿಗಾಲದ ಸಂಸತ್ ಅಧಿವೇಶನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಆದಿಯಾಗಿ ಎಲ್ಲರೂ ಕೂಡ ಸೆಷನ್ ನಲ್ಲಿ ಇರ್ತಾರೆ ಸೆಷನ್ ಮುಗಿತಿದ್ದಂತೆ ಕರ್ನಾಟಕದ ಚುನಾವಣೆಯನ್ನು ಎಲ್ಲರೂ ಕೂಡ ಕೇಂದ್ರೀಕರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸೂಚನೆಗಳನ್ನ ಹೈಕಮಾಂಡ್ ಈಗ ಆಗ್ಲೇ ಕೊಟ್ಟಿದೆ ಈ ನಿಟ್ಟಿನಲ್ಲಿ ಜನವರಿ ಬಳಿಕ ಸಾರಿ ಜನವರಿಯಿಂದ ಕರ್ನಾಟಕದಲ್ಲಿ ಸರಣಿ ಕಾರ್ಯಕ್ರಮಗಳು ಆರಂಭ ಆಗ್ತವೆ ಈ ನಿಟ್ಟಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಪ್ರಮುಖ ನಾಯಕರು ಯಾರೆಲ್ಲ ಇದ್ದಾರೆ ಅವ್ರಿಗೆ ಒಂದಿಷ್ಟು ಸೂಚನೆಗಳನ್ನು ಕೊಡಲಾಗಿದೆ ಅದೇನು ಅಂದ್ರೆ ಬಹಳ ಪ್ರಮುಖ ಮುಖ್ಯವಾಗಿ ಈಗ ಜನಸಂಕಲ್ಪ ಯಾತ್ರೆಯನ್ನು ಮಾಡಲಾಗ್ತಾ ಇದೆ ಅದನ್ನು ಮತ್ತಷ್ಟು ವೇಗವಾಗಿ ರಾಜ್ಯದ ಇನ್ನಷ್ಟು ಭಾಗಗಳಿಗೆ ಅದನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥದ್ದು ಮತ್ತೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಕೆಲವೊಂದಿಷ್ಟು ಯೋಜನೆಗಳನ್ನು ಜನರವರೆಗೂ ಕೂಡ ರೀಚ್ ಮಾಡುವಂತದ್ದು ಯಾಕೆಂದ್ರೆ ಡಬಲ್ ಇಂಜಿನ್ ಸರ್ಕಾರ ಅನ್ನುವಂತಹ ಅಂಶವೇ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿಗೆ ಬಹಳಷ್ಟು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿರುವಂತದ್ದು ಗುಜರಾತ್ ಏನು ಒಂದು ದೊಡ್ಡ ಹೆಣ್ಣು ಟ್ರಂಪ್ ಕಾರ್ಡ್ ಆಗಿತ್ತು ರಾಜ್ಯದಲ್ಲೂ ಬಿಜೆಪಿ ಕೇಂದ್ರದಲ್ಲೂ ಬಿಜೆಪಿ ಅಭಿವೃದ್ಧಿ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಜನರ ಮನಸ್ಸನ್ನ ಗೆಲ್ಲುವಂತ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡಿದ್ರು ಅದೇ ರೀತಿಯಾದಂತಹ ಪ್ರಯತ್ನ ಕರ್ನಾಟಕದಲ್ಲೂ ಕೂಡ ಆಗಬೇಕು ಅನ್ನುವಂಥ ಕಾರಣಕ್ಕೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಒಂದಾಗಿದ್ರೆ ಯಾವ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳಾಗ್ತವೆ ಅನ್ನುವಂಥದ್ದು ಇದ್ರ ಜೊತೆಗೆ ಫಲಾನುಭವಿಗಳ ಸಮಾವೇಶಗಳನ್ನ ಮಾಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಡಬಲ್ ಇಂಜಿನ್ ಸರ್ಕಾರದಿಂದ ಬರುವಂತ ಅಭಿವೃದ್ಧಿ ಯೋಜನೆಗಳು ಜನರಿಗೆ ಯಾವ ರೀತಿಯಾಗಿ ರೀಚ್ ಆಗಿದಾವೆ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಅವರು ಫಲಾನುಭವಿಗಳ ಅಭಿಪ್ರಾಯ ಏನು ಅನ್ನುವಂಥದ್ದು ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶವನ್ನು ಕೊಡಬೇಕು ಈ ಮೂಲಕ ಜನರಲ್ಲಿರುವಂತಹ ಒಂದು ಅಭಿಪ್ರಾಯವನ್ನು ಬದಲಾವಣೆ ಮಾಡುವಂತಹ ಪ್ರಯತ್ನಗಳನ್ನು ಕೂಡ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತಯಾರಿಗಳನ್ನು ನಡೆಸಿದ್ದಾರೆ ಇದರ ಜೊತೆಗೆ ರಾಜ್ಯ ನಾಯಕರ ನಡುವೆ ಹೊಂದಾಣಿಕೆಯ ಕೊರತೆಗಳೇನಿರುತ್ತೆ ಅವೆಲ್ಲವೂ ಕೂಡ ಸರಿಪಡಿಸಿಕೋಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಕೇವಲ ರಾಜ್ಯ ನಾಯಕರು ಮಾತ್ರ ಅಲ್ಲದೆ ಕೇಂದ್ರ ನಾಯಕರಿಗೂ ಕೂಡ ಕೆಲವೊಂದಿಷ್ಟು ಡೈರೆಕ್ಷನ್ ಅನ್ನು ಕೊಟ್ಟಿದ್ದು ರಾಜ್ಯ ನಾಯಕರನ್ನ ಮಾನಿಟರ್ ಮಾಡಬೇಕು ಮತ್ತೆ ಕಾಲ ಕಾಲಕ್ಕೆ ಯಾವ ರೀತಿಯಾಗಿ ಸ್ಟ್ರಾಟಜಿಗಳನ್ನು ಚೇಂಜ್ ಮಾಡಬೇಕು ಅದನ್ನೆಲ್ಲವೂ ಕೂಡ ನೀವು ನೋಡ್ಕೋಬೇಕು ನಿಟ್ಟಿನಲ್ಲಿ ಹೇಳಿದ್ದಾರೆ ಹೀಗಾಗಿ ಈ ಚಳಿಗಾಲದ ಸಂಸತ್ ಅಧಿವೇಶನ ಮುಗಿದ ಬಳಿಕ ಕೇಂದ್ರ ರಕ್ಷಣಾ ಸಚಿವ ರಾಜ್ಯ ನಾಯಕರನ್ನ ಭೇಟಿಯಾಗಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದನ್ನ ಲೆಕ್ಕಾಚಾರ ಹಾಕಿ ಅದಾದ ಬಳಿಕ ಕೆಲವೊಂದಿಷ್ಟು ನಿರ್ದೇಶನಗಳನ್ನು ಕೊಟ್ಟು ಹೋಗುವಂತ ಸಾಧ್ಯತೆಗಳಿದಾವೆ ಮಾಹಿತಿಗಾಗಿ